ಕಲಬುರಗಿಯ ಶ್ರೀಶೈಲ ನಗರ ಅಭಿವೃದ್ಧಿ ಸಂಘದ ವತಿಯಿಂದ ವಿಶೇಷ ಪಾಂಡವ ಪೂಜೆ ಈ ಪ್ರಯುಕ್ತ ಪತ್ರಕರ್ತ ಮಿತ್ರರಿಗಾಗಿ ಕವಿಗೋಷ್ಠಿ ಆಯೋಜನೆ ವಿಶ್ವಜ್ಯೋತಿ ಪ್ರತಿಷ್ಠಾನದಿಂದ ದೀಪಾವಳಿ ಪ್ರಯುಕ್ತ ಸಂಗಮ ಸಂಭ್ರಮ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘದ ವೃದ್ಧಾಶ್ರಮದಲ್ಲಿ ಕಾರ್ಯಕ್ರಮ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದನ್ನು ಪಕ್ಷದ ಹೈಕಮಾಂಡ್ ಗೆ ಬಿಟ್ಟಿದ್ದು ಕಲಬುರಗಿಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಎಚ್ಡಿ ಸಂಗ್ಲಿಯನ್ ಹೇಳಿಕೆ ಕಲಬುರಗಿ ನಗರದ ಅತ್ತಾರ್ ಕಾಂಪೌಂಡ್ ಸೇರಿದಂತೆ ವಿವಿಧೆಡೆ ಎಮ್ಮೆಗಳ ಮೆರವಣಿಗೆ ಪೂಜೆ ಸಲ್ಲಿಸಿ ಅಗ್ನಿ ಹಾಯಿಸಿ ಕುಳಿದು ಕುಪ್ಪಳಿಸಿ ಸಂಭ್ರಮಿಸಿದ ಗೌಳಿಗರು हजरत सैयद शाह मोहम्मद गुलाम अहमद मुर्शिद चिस्ता कालंदरी दर्गा एरडने उरुस हागू संदल अंगवागी अफसार कॉलोनियली नड़दा कार्यक्रम अक्टोबर 31रंदु मुंबड़ती अन्याय विरुद्ध नौकरर राली अहिंसा ओक्कूटद सूर्यकांत कदम माध्यम गोष्ठियली माहिती स्वागत नान अश्विन केसरटकी कलबुर्गिया श्रीशैल नगर दीपावली प्रयुक्त पत्रकर्त कविगोष्ठी आयोजित ದೀಪಾವಳಿ ಬಲಿಪಾಡಮಿಯ ಅಂಗವಾಗಿ ಕಲಬುರಗಿ ನಗರದ ಶ್ರೀಶೈಲ ನಗರದ ಮಾಕಾ ಲೇಔಟ್ ಹೊಸ ಬಡಾವಣೆಯ ದೇವೇಗೌಡ ತೆಲ್ಲೂರ್ ಅವರ ನಿವಾಸದಲ್ಲಿ ಇಂದು ಜನಪದ ದೀಪಾವಳಿ ಸಂಪ್ರದಾಯದ ಪಾಂಡವರ ಪೂಜೆ ಕಾರ್ಯಕ್ರಮ ಹಾಗೂ ಪತ್ರಕರ್ತರ ಕವಿಗೋಷ್ಠಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕವಿಗೋಷ್ಠಿಯನ್ನು ಕಲಬುರಗಿ ವಿಜಯವಾಣಿ ಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ವಾದಿರಾಜ ವ್ಯಾಸಮುದ್ರ ಅವರು ಉದ್ಘಾಟಿಸಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದೇವೇಂದ್ರಪ್ಪ ಅವಂಟಿ ಹಾಗೂ ಕ್ರಾಂತಿಕುಮಾರ್ ಕುಲಕರ್ಣಿ ಆಗಮಿಸಿದರು ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ವಹಿಸಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನ ಸ್ವಾಗತ ಕೋರಿ ಪ್ರಾಸ್ತಾವಿಕ ಮಾತುಗಳನ್ನು ದೇವೇಗೌಡ ತೆಲ್ಲೂರ್ ಆಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬಡಾವಣೆ ಶ್ರೀಶೈಲ ನಗರದಲ್ಲಿ ಬಡಾವಣೆಯ ನಾಗರಿಕರ ಸಹಕಾರದೊಂದಿಗೆ ನಾವು ಪಾಂಡವ ಪೂಜೆಯನ್ನು ವಿಶೇಷ ರೀತಿಯಿಂದ ಆಚರಿಸುತ್ತಾ ಇದ್ದೇವೆ ಈ ಪಾಂಡವ ಪೂಜೆಯ ವಿಶೇಷತೆ ಅಂದ್ರೆ ಗೋ ಶಗಣೆಯಿಂದ ಪಾಂಡವರ ನಿರ್ಮಾಣ ಮಾಡಿ ಪಾಂಡವರ ಕೋಟೆ ನಿರ್ಮಾಣ ಮಾಡಿ ಅದರೊಳಗಡೆ ಪಾಂಡವರ ಸಾಮ್ರಾಜ್ಯವನ್ನು ವೈಭವಪೂರಿತವಾಗಿ ಇತ್ತು ಅನ್ನುವ ಸಂಕೇತವಾಗಿ ಹಾಲ್ ಕರಿಯುವರು ಮೊಸರು ಕಟಿಯುವರು ಮಜ್ಜಿಗೆ ಕಟಿಯುವರು ಈ ರೀತಿಯಾಗಿ ಒಂದು ಸಮೃದ್ಧಿಯ ಸಂಕೇತವನ್ನು ನಿರ್ಮಾಣ ಮಾಡಿ ಹೊರಗಡೆ ಕೌರವನ ರೂಪಕವಾಗಿ ಒಬ್ಬ ಕಳ್ಳನನ್ನು ಹಳ್ಳಿ ಭಾಷೆಯಲ್ಲಿ ಕಳ್ಳ ಅಂತ ಕರೀತೀವಿ ಕೌರವನನ್ನು ನಿರ್ಮಾಣ ಮಾಡಿ ಕೌರವನನ್ನು ಇವತ್ತು ಧ್ವಂಸ ಮಾಡಿ ಅವನ ಹೊಟ್ಟೆಯಲ್ಲಿ ಪಟಾಕಿ ಇಟ್ಟು ಸಿಡಿಸಿ ಅವನನ್ನು ಧ್ವಂಸ ಮಾಡಿ ದುಷ್ಟ ಶಿಕ್ಷಕ ಶಿಕ್ಷಾ ರಕ್ಷಕ ಅನ್ನೋ ರೀತಿಯಲ್ಲಿ ಒಂದು ಕೌರವನ ವಧೆ ಮಾಡಿ ನಮ್ಮ ಸಮೃದ್ಧಿಯ ಸಂಕೇತವನ್ನು ಬಿಂಬಿಸುವ ಈ ಹಬ್ಬವನ್ನು ವಿಶೇಷ ರೀತಿಯಿಂದ ನಮ್ಮ ಬಡಾವಣೆಯಲ್ಲಿ ಆಚರಿಸಿದ್ದೇವೆ ಸರ್ ಇದೇ ಸಂದರ್ಭದಲ್ಲಿ ಪತ್ರಕರ್ತರಾದ ಕೆಎನ್ ರೆಡ್ಡಿ ಹಾಗೂ ಮನೋಹರ್ ಪೋದಾರ್ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು ಈ ಕವಿಗೋಷ್ಠಿಯಲ್ಲಿ ಶಿವರಂಜನ್ ಸತ್ಯಂಪೇಟೆ ಸಂಗಮನಾಥ್ ರೇವತ್ಗಾಂವ್ ಭೀಮಣ್ಣ ಬೋನಾ ಸೇರಿದಂತೆ ಅನೇಕರು ಕವಿತೆಗಳನ್ನು ವಾಚಿಸಿದರು ಬಸವಿನ ಬೇನಿ ಬಸವ ಗಿಡದಾಗ ನಸುಕಿನ್ಯಾಗ ಒಂದೇ ವೇಳೆಗೆ ಕಾ ಕಾ ಎಂದು ಕೂಗುತ್ತಿದ್ದವು ಆಗ ನಮ್ಮೂರಿನ ಕಾರ್ಯಗಳು ನಸುಕಿನ್ಯಾಗ ಹಸಿರಿನ ಬೇನಿ ಬಸವ ಗಿಡದಾಗ ಒಂದೇ ವೇಳೆಗೆ ಕಾ ಕಾ ಎಂದು ಕೂಗುತ್ತಿದ್ದವು ಈಗ ನಮ್ಮೂರಿನ ಕಾರ್ಯಗಳು ಗುಡಿ ಗುಂಡಾರದಾಗ ಕಚೇರಿಯೊಳಗ ಒತ್ತು ಗೊತ್ತೆನದೆ ಸಂಭ್ರಮದ ಸೌರಭ ಕತ್ತೆ ಕವಿದು ಬೆಳಕಿನಡೆಗೆ ಸರಿಯುವ ಗೌರವ
ನಾಳೆಯ ಬೆಳಕಿಗೆ ಮೊದಲು ತೆರೆದಿಡು ಗೆಳೆಯ ಕದವ ದೀಪ ಹಚ್ಚುವ ಪಟಾಕಿ ಸಿಡಿಸುವ ಹೋಳಿಗೆ ಹಬ್ಬದೂಟ ಮೆಲ್ಲುವ ದೀಪಾವಳಿ ದೀಪದ ಸಂಭ್ರಮದ ಸೌಲಭ ಕತ್ತಲೆ ಕವಿದು ಬೆಳಕಿನಡೆಗೆ ಸರಿಯುವ ಗೌರವ ನಾಳೆಯ ಬೆಳಕಿಗೆ ಮೊದಲು ತೆರೆದಿಡು ಗೆಳೆಯ ಕದವ ದೀಪ ಹಚ್ಚುವ ಪಟಾಕಿ ಸಿಡಿಸುವ ಹೋಳಿಗೆ ಹಬ್ಬದೂಟ ಮೆಲ್ಲುವ ಮೈಸೂರಿನ ಅರಮನೆಯ ರಸ್ತೆ ಹೆಂಚಿನಲ್ಲಿ ನೀಳವಾಗಿ ಬೆಳೆದು ನಿಂತ ತೆಂಗಿನ ಮರ ಇತ್ತೀಚೆಗೆ ಅದರಲ್ಲಿ ಬಿಟ್ಟದ್ದು ಎರಡೇ ಎರಡು ತೆಂಗಿನ ಕಾಯಿಗಳು ಅವುಗಳನ್ನು ಮುಟ್ಟುವಷ್ಟು ಆಸೆ ಬೆಟ್ಟದಷ್ಟು ನನ್ನ ಮನದಲ್ಲಿ ಮೂಡಿರುವಾಗ ಅವು ನನ್ನ ಕೈಗೆ ನಿಲುಕಬೇಕಲ್ಲ ನಾನೇನು ಬರೆಯಲಿ ನನ್ನ ಭಾವನೆಗಳೆಲ್ಲ ಬೆತ್ತಲೆಯಾಗಿರುವಾಗ ನನ್ನ ಭಾವನೆಗಳೆಲ್ಲ ಬೆತ್ತಲೆಯಾಗಿರುವಾಗ ನನ್ನ ಕನಸುಗಳೆಲ್ಲ ಗೋರಿಯಾಗಿರುವಾಗ ನಾನೇನು ಬರೆಯಲಿ ಸೂಕ್ತವಾದ ಭಾವನೆಗಳು ಸತ್ತು ಹೋಗಿರುವಾಗ ಸೂಕ್ತವಾದ ಭಾವನೆಗಳು ಸತ್ತು ಹೋಗಿರುವಾಗ ಕಲ್ಪನೆಯ ಕಣ್ಣುಗಳು ರೆಪ್ಪೆ ಮುಚ್ಚಿರುವಾಗ ನಾನೇನು ಬರೆಯಲಿ ನಾನೇನು ಬರೆಯಲಿ ಅಪಾರಿ ದಿನಗಳನ್ನು ಮರೆತು ದಿನನಿತ್ಯ ಮೊಬೈಲ್ ಸೆಟ್ ಟಿವಿ ಸೆಟ್ ಟೆಪಿಕಾರ್ ಸೆಟ್ ಇವೆಲ್ಲ ಸಕಲಿನ ಮೈಂಡ್ ಆಪ್ಸೆಟ್ ಆಗಿರೋದ್ರಿಂದ ಆದರೆ ಇವತ್ತಿನ ದಿವಸ ದೇವರು ಚಲುವಣ್ಣವರು ಪ್ರತಿ ವರ್ಷ ಇವ ನಾಡಿನ ನಮ್ಮ ಸಂಸ್ಕೃತಿ ಏನಿದೆ ಇದನ್ನ ಬಿಂಬಿಸುವ ಮೂಲಕ ಎಲ್ಲರಿಗೂ ಪರಿಚಯಿಸತಕ್ಕಂತ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದೇ ನಮ್ಮ ಒಂದು ಮೈಂಡ್ ಆಪ್ಸೆಟ್ಗೆ ಒಂದು ಶಾಂತಿಯ ಮಂತ್ರ ಅಂತ ಹೇಳಬಹುದು ಹಬ್ಬದ ದಿನಗಳು ಎಷ್ಟು ನಾವು ಒಂದು ಎಂಜಾಯ್ ಮಾಡ್ತೀವಿ ಅಷ್ಟೇ ನಾವು ಖುಷಿ ಖುಷಿಯಾಗಿರಲು ಸಾಧ್ಯ ಇದೆ ಇನ್ನೂ ಮುಂದಿನ ದಿವಸ ಬರೋ ದಿವಸಗಳಲ್ಲಿ ಹೆಚ್ಚು ಮಾಡಲಿ ಅಂತ ಹೇಳಿ ಆ ಪಾಂಡವ ಪೂಜೆ ಅನ್ನೋದು ಇವತ್ತು ನಾಳೆ ನಾವು ನಗರ ಪ್ರದೇಶಗಳಲ್ಲಿ ಎಲ್ಲೂ ನೋಡ್ತಾನೆ ಇಲ್ಲ ಎಲ್ಲೋ ಮುಚ್ಚಿಟ್ಟು ಎಲ್ಲೋ ಒಂದು ಕಡೆ ಮಾಡ್ತಾ ಇರಬಹುದು ಬಟ್ ಗಂಡಿಗೆ ಬೀಳ್ತಾ ಇಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ಕೂಡ ಪಾಂಡವ ಪೂಜೆಯನ್ನು ಅನೇಕ ಕಡೆ ಮಾಡ್ತಾ ಇಲ್ಲ ನಾವು ನಗರೀಕರಣದ ವ್ಯವಸ್ಥೆಗೆ ಬಂದ ಮೇಲೆ ಈ ನಮ್ಮ ಸಂಪ್ರದಾಯಗಳನ್ನು ನಮ್ಮ ಆಚರಣೆಗಳನ್ನು ಎಲ್ಲಾನು ನಾವು ಮರಿತಾ ಇದ್ದೀವಿ ಅಂಥದ್ರಲ್ಲೂ ದೇವೇಗೌಡರು ಪ್ರತಿ ವರ್ಷ ತಮ್ಮ ಮನೆಯಲ್ಲಿ ಪಾಂಡವ ಪೂಜೆಯನ್ನು ಮಾಡೋದ್ರ ಎಲ್ಲರನ್ನೂ ಕರೀತಾರೆ ಎಲ್ಲರೂ ಪಾಂಡವರ ದರ್ಶನವನ್ನು ಮಾಡೋ ಎಲ್ರಿಗೂ ಮಾಡಿಸ್ತಾರೆ ಜೊತೆಗೆ ಹಬ್ಬದ ರೂಪದಲ್ಲಿ ನಾವು ಯಾವ ರೀತಿ ಒಂದು ಬಾಂಧವ್ಯವನ್ನು ಒಂದು ಸ್ನೇಹತ್ವವನ್ನು ಒಂದು ಸಹೋದರತ್ವವನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾರೆ ಇಂಥ ದೇವೇಗೌಡರು ನಮ್ಮ ಬಳಗಕ್ಕೆ ಒಂದು ಕವಿಗೋಷ್ಠಿಯನ್ನು ಏರ್ಪಡಿಸೋದ್ರ ಮೂಲಕ ನಮ್ಮ ಬಳಗಕ್ಕೆ ಅವರು ತೋರಿಸಿದಂಥ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾವೆಲ್ಲರೂ ಕೂಡ ಚರುಣೆ ಆಗ್ತಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಪಾಂಡವ ಪೂಜಾ ದೀಪಾವಳಿ ಆಕರ್ಷಿಸ್ತದ ಅಂತಂದ್ರೆ ಅವ್ರನ್ನ ಸೇರ್ಕೊಂಡು ಏನಾದ್ರು ಕಾರ್ಯಕ್ರಮ ಮಾಡಬೇಕು ಒಂದು ಆರ್ಟಿಕಲ್ ಮಾಡಬೇಕು ಅಂದಾಗ ಅವ್ರಿಗೆ ಹ್ಯಾಂಗ್ ಬೇಕು ಅವ್ರು ಏನಿಲ್ಲ ನಮ್ಮಲ್ಲಿ ಮಾಡ್ತೀವಿ ನಮ್ಮಲ್ಲಿ ಈ ಥರ ಆಚರಿಸ್ತೀವಿ ಅಂತ ಎಲ್ಲ ಕೋಟೆ ಮಾಡಿ ಕಟ್ ಮಾಡಿ ಆಮೇಲೆ ಅದು ಪಾಂಡವ ಪಾಪ ಹಚ್ಚಿ ಹಾರಿಸೋದೆಲ್ಲ ನಾವು ಒಂಥರ ಅದೇ ಜನರಿಗೆ ಯಾಕಂದ್ರೆ ಭಾಳ ಮಂದಿಗೆ ಈಗ 21 ವರ್ಷಕ್ಕೆ ಹ್ಯಾಂಗೆ ಕಲ್ಕೊತೀವಿ ನೋಡಿದ್ವಿ ಈ ಭಾಳ ಮಂದಿಗೆ ಈ ಹಬ್ಬಗಳದ್ದು ಆಚರಣೆಯೇ ಮರೆತಿತ್ತು ಅಂಥದ್ರಲ್ಲಿ ನಮ್ಮ ಕಲೆ ದೇವೇಗೌಡರು ನಿರಂತರ ಸುಮಾರು ವರ್ಷದಿಂದ ಮಾಡ್ಕೋತಾ ಇರೋ ಬರ್ತಾರೆ ಈ ನಾವು ಈ ರೀತಿ ಮಾಡೋದ್ರಿಂದ ನಮ್ಮ ಕಲೆ ನಮ್ಮ ಸಂಸ್ಕೃತಿ ಹಿಂದಿನ ಹಿಂದಿನವ್ರು ಹ್ಯಾಂಗೆ ಮಾಡ್ತಿದ್ರು ಅಂತ ಅದನ್ನು ಬೆಳೆಸ್ಲಿಕ್ಕೆ ಒಂದು ಜೊತೆ ಇದೊಂದು 4-5 ವರ್ಷದಿಂದ ಈಗ ಅವ್ರ ಜೊತೆ ಹೇಳಿದ್ರಲ್ಲ ಪತ್ರಕರ್ತರ ಮತ್ತೊಂದು ಥರ ಸಂಬಂಧ ಅವರೊಂಥರ ಆಮೇಲೆ ಬಸವಣ್ಣಗೆ ಎಲ್ಲ ಹೇಳೋದ್ರಲ್ಲಿ ಪತ್ರಕರ್ತರ ಸಾಹಿತಿಗಳ ಮಾಸ್ಟರ್ಗಳ ಕಾಂಟ್ರಾಕ್ಟರ್ ಅಂದಾಗ ಅವ್ರು ಒಂದು ರೂಪಾಯಿಲ್ಲ ಪ್ರತಿ ರೂಪಾಯಿ ಇದ್ದಂಗೆ ಸೊ ಹಂಗಾಗಿ ಹಂಗೆ ಬಸವಣ್ಣ ಹೆಂಗೆ ಕಲಿಸಿ ಒಂದೇ ಕಡೆ ಕರೆಸಿದ್ರು ಅಲ್ಲಿ ಆ ಥರ ಈಗ ಒಂದು ವೇದಿಕೆ ಎಲ್ರಿಗೂ ಒಂದು ಬಹಾನದಿಂದ ಎಲ್ರಿಗೂ ಯಾಕಂದ್ರೆ ಯೂಶ್ವಲಿ ಪತ್ರಕರ್ತರು ಬಿಸಿನೇ ಇರ್ತಾರೆ ಯಾರಿಗೂ ಟೈಮೇ ಸಿಗಂಗಿಲ್ಲ ಅಂಥದ್ರಲ್ಲಿ ಇದೊಂದು ಒಂದು ಅವಕಾಶ ಮಾಡ್ಕೊಂಡು ಕರೆದು ಮಾಡ್ಯಾರ ಅವರಿಗೆ ಇಡೀ ನಮ್ಮೆಲ್ಲ ಪತ್ರಕರ್ತರ ವತಿಯಿಂದ ನಾನು ಅವರಿಗೆ ಅಭಿನಂದನೆ ಈ ಕಾರ್ಯಕ್ರಮದಲ್ಲಿ ಜೈತೀರ್ಥ ಕಾಗಲ್ಕರ್ ಜೈತೀರ್ಥ ಪಾಟೀಲ್ ಬಾಬುರಾವ್ ಎಡ್ರಾಮಿ ಬಸ್ಸು ಫರ್ತಾಬಾದ್ ಅಬೀದ್ ಹುಸೇನ್ ವೆಂಕಟ್ ರೆಡ್ಡಿ ಸೇರಿದಂತೆ ಕೈಲಾಶ್ ನಗರ ಬಡಾವಣೆಯ ಹಿರಿಯರು ಮಹಿಳೆಯರು ಮಕ್ಕಳು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ವಿಶ್ವಜ್ಯೋತಿ ಪ್ರತಿಷ್ಠಾನದಿಂದ ವೃದ್ಧಾಶ್ರಮದಲ್ಲಿ ದೀಪಾವಳಿ ಹಬ್ಬ ಆಚರಿಸಲಾಯಿತು ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಸಂಗಮ ಸಂಭ್ರಮ ಕಾರ್ಯಕ್ರಮ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘದ ವೃದ್ಧಾಶ್ರಮದಲ್ಲಿ ಆಯೋಜಿಸಲಾಗಿತ್ತು ವೃದ್ಧಾಶ್ರಮದಲ್ಲಿನ ವೃದ್ಧಿಯರಿಗೆ ಸಿಹಿ ಹಂಚಿ ಇಡ್ಲಿ ಸಾಂಬಾರ್ ಚಟ್ನಿಯನ್ನ ಉಣಬಡಿಸಲಾಯಿತು ಗಂಡನ ಹೆಸರು ಬಸ್ಸಪ್ಪ ಇತ್ತು ಅಲ್ಲಿ ಕ್ರಿಯೇಟ್ ಮಾಡ್ತಾಳ ಎಷ್ಟು ಚಲೋ ಮಾಡ್ತಾವ ನೋಡು ಅಜ್ಜಿ ಅದ್ ಗಂಡನ ಹೆಸರು ಹೇಳ್ತೀನಿ ಹಾ ಹೇಳ್ಬೋದ ಹೇಳು ಅಜ್ಜಿ ಬಂದು ಬಂದು ಉಷ ನನ್ನ ಗಂಡನ ಹೆಸರು ಪಕ್ಷ ಅಂದ್ರೆ ತಲೆ ಬಂದ
ತಮ್ಮ ಏನೇನ್ ಹೇಳ್ತೀರಿ ಮುಗಿತಿ ನಿಮ್ ಹೇಳು ಅಜ್ಜಿ ಹೊಯ್ಕಿ ಝಾಡ್ ಬಂದ ಬಿಡಿ ಬಿಡಿ ನಾನು ಹೇಳ್ತಿ ಕೇಳಿ ಬಸ್ಸಿ ಅನ್ಸಿದ್ ನಡಿಯೋ ಅಂತ ಒಳಗೆ ಸಿಟ್ಟು ಬಂತು ಅವ್ನಿಗೆ ಸಿಗತ್ ಬಿಡು ಚಾನ್ಸ್ ಅಂದನ ಅವನು ಅಲ್ಲೇ ಹೆಂಡತಿ ಹೆಸರು ಕ್ರಿಯೇಟ್ ಮಾಡ್ತಾನೆ ಎಷ್ಟು ಚಲೋ ನೋಡ್ರಿ ಕಲ್ಲಮ್ ಇತ್ತು ಯೋಗಿ ಚಾಲು ಮಾಡೋಣ ಏನಂತ ಅಜ್ಜಿ ನಾನು ಹೆಂಡತಿ ಹೆಸರು ಹೇಳ್ತೇನೆ ಹೇಳು ರೋಡಿನ ಮೇಲೆ ಸಗಣಿ ಗಾಡಿ ಮೇಲೆ ತಿಗಣಿ ಅಂತ ನೋಡಿ ರೋಡಿನ ಮೇಲೆ ಸಗಣಿ ಗಾಡಿ ಮೇಲೆ ತಿಗಣಿ ವರಸ್ ನೋಡೋದ್ರ ನೆಕ್ ನೋಡ್ತಾನೆ ಹೆಂಡತಿ ಕಲ್ಲಿ ಅಂತ ಆಯ್ತ ಅಕ್ಕಿಗೆ ಒಂದು ಸಿಟ್ ಮುಗಿತೀರು ಬಿಡು ಇಲ್ಲ ರೀ ಎರಡನೇ ಮಗನ ಮದುವೆ ನಡೆದಿತ್ತು ಅಲ್ಲಿ ಬಂದ್ರು ಇಬ್ಬರು ಮುದುಕರ್ ಮತ್ತೆ ಅಲ್ಲಿ ಬಂದ್ರು ಇಬ್ಬರು ಅಯ್ಯಂದ್ರೆ ನಾಲ್ಕು ಮಂದಿ ಕಲ್ತಿ ತಂಗಿ ಅವ್ರು ಹೆಚ್ಚು ಚಲೋ ಹೇಳ್ಯಾರ ನಿಮ್ ತಮ್ಮನ ಮುಗಿತೀನಿ ನಿಮ್ದು ಚಾಲು ಮಾಡು ಅಕ್ಕಿ ಪೈಲನ ಮಹಾರಾಷ್ಟ್ರ ಹೆಣ್ಮಗಳು ಇದ್ರು ಪೈಲ ಅವನಿಗೆ ಕೇಳು ಒಂದು ಹೇಳಿ ಸೀದಾ ಗಂಡ ಅವ ಅಂದ್ರೆ ಏ ಅಜ್ಜಿ ತಮ್ಮ ಈಗ ಚಾಲು ಮಾಡ ನಿಮ್ ತಮ್ಮ ಹೇಳಿ ನಿಮ್ದು ಚಾಲು ಮಾಡಿ ನೀನು ಹೆಣ್ತಿ ಹೆಸರು ಅಜ್ಜಿ ನಾನು ಹೆಣ್ತಿ ಹೆಸರು ಗಾಳಮ್ಮದ ಹಿಂಗದ್ರು ಹೇಳಪ್ಪ ನೀನ್ ಹತ್ತಿ ಹೆಸರ ನೀನು ಒಗ್ಗಟ್ಟಾಕು ಜಯಮ್ಮದ ಅಂದ್ರೆ ನಾನ್ ಜಯಂ ಏನ್ ಕೇಳಪ್ಪ ಒಡಪಾಕದ ರೂಪಲ್ಲಿ ಹೋಗಿ ಚಾಲು ಮಾಡ್ತಾರೆ ಅಂತ ಕಂಟೆನ ಗಂಟಿ ಜಿಲ್ಡ್ರ ಗಂಟಿ ಕಂಟೆನ ಗಂಟಿ ಜಿಲ್ಡ್ರ ಗಂಟಿ ಜಯ ನಾನು ಹೇಳ್ತಿ ಜಗ ಗಂಟಿ ಅಂತ ನೋಡಿ ಗಾಡಿ ಮೇಲೆ ಬರ್ತಾರೆ ಏಳು ಖುಷಿ ಕಿಂತಾಳೆ ಅಂತ ಹಿಂಗ್ ವರ್ಣನೆ ಮಾಡಕ್ನೆ ಮಾಡಕ್ರಿ ಮಾಡಕ್ನೆ ಮಾಡಕ್ರವ ಯಾರಿಗೆ ಮಗಳಿ ಅದೇ ಮಗ ಕುಂದ್ರಸ್ಕೊಂಡು ಹೋಗಲ್ಲ ಮಗ ಕುಂದ್ರಸ್ಕೊಂಡು ಸಸಿ ಕುಂದ್ರಸ್ಕೊಂಡು ನಡೆದು ಹೇಳೋದು ನಡೆದು ನೋಡು ಹೇಳೋರಿಲ್ಲ ಕೇಳೋರಿಲ್ಲ ಮಗಳಿಗೆ ಆಗ ಮಗನಿಗೆ ಇಲ್ಲ ನೀನು ಸ್ವಲ್ಪ ಸಹಕಾರ ಕೊಡ್ರಿ ಹೋಗ್ತದೆ ನೀನು ಹೋದವ ಹಿಂದಿ ಬರ್ರಿ ಮಗಳಿಗೆ ಸಂಘಟನೆ ಕರ್ಕೊಂಡು ಒಳಗಡೆ ಮುಂದದು ನೀ ಹೇಳೋದ್ರ ಇದಕ್ಕೆ ಯಾರೇ ಇಲ್ಲ ಅದನ್ನು ಕೇಳೋರು ಯಾಕೆ ಇವನ ಬಲ್ಲಿ ಮನುಷ್ಯತ್ವ ಚಿಂತನೆ ಇದೆಲ್ಲ ಏನಾಗ್ತದ ಒಂದೊಂದು ಸಂದರ್ಭದಲ್ಲಿ ಕುಟುಂಬದಲ್ಲಿ ಕಲಹಗಳನ್ನು ಪ್ರಾರಂಭ ಆಗ್ಲಿಕ್ಕೆ ಸಾಧ್ಯ ಈ ಹಿರಿಯರಾಗಿರ್ತಕ್ಕಂತ ಸಂದರ್ಭದಲ್ಲಿ ನಾವು ಕೂಡ ಯಾವ ಯಾವ ವಿಚಾರಗಳನ್ನು ನಮ್ಮ ಮಕ್ಕಳ ಮೇಲೆ ಕೊಡಬೇಕು ಅದು ಈಗ ಗುಂಡೆರಾವ್ ಸರ್ ಅವ್ರು ಹೇಳಿದಾಗ ನನ್ನ ಮಗನಿಗೆ ಕರ್ಕೊಂಡು ಬಂದಿ ನನ್ನ ಅಂತ ಹೇಳಿ ಅವ್ರು ಯಾವ್ಯಾವ ನಾವು ಹೇಳಬೇಕು ಅದನ್ನು ಹೇಳಿದ್ರು ಚಲೋ ಈಗ ನಮ್ಮೂರಲ್ಲಿ ಶ್ರಾವಣ ಮಾಸದಾಗ ಸರ ಸುಮ್ಮನೆ ಹಿಂಗೆ ಇದ್ದು ಕೆಲವೊಂದು ಓದರ್ತಕ್ಕಂಥ ಹುಡುಗರು ನಾನೇ ಅಂದ ಏಯ್ ಸ್ವಲ್ಪ ಶ್ರಾವಣ ಮಾಸದಲ್ಲರಿ ಶ್ರಾವಣ ಮಾಸದಾಗ ಓಂ ನಮಃ ಶಿವಾಯ ಮಂತ್ರ ಅನ್ನಬೇಕು ನಮ್ಮ ಜೀವನದಲ್ಲಿ ಇದ್ದಿರ್ತಕ್ಕಂಥ ಅಂಧಕಾರವನ್ನು ಕಳೀತದ ಅದು ಒಳ್ಳೆ ಜೀವನಕ್ಕೆ ಅದರದೇ ಆಗಿರ್ತಕ್ಕಂಥ ಯೋಗವುಳಿರ್ತಕ್ಕಂಥ ಮಂತ್ರ ಶುರು ಮಾಡಿ ಹಳ್ಳಿ ತರ್ತು ನಿಂದ್ರೆ ಹಳ್ಳಿ ಹೊತ್ತು ಸೇಮ್ ಹಣ ಮಾಡಿ ತಿಂದು ಕಳಿಸ್ಬೇಕು ಯಾವ್ದನ್ನ ಹೆಂಗೆ ಹೇಳ್ಬೇಕಂತಕ್ಕಂಥ ಬರಿ ಇದು ಸ್ವಲ್ಪ ಮಂತ್ರಕ್ಕೆ ಸಮಾನ ಆದರೆ ಇನ್ನೊಂದೇನಾಗ್ತದೆ ನಮ್ಮ ಈ ಆಧುನಿಕ ಇದು ಸಾಫ್ಟ್ವೇರ್ ಹಾರ್ಡ್ವೇರ್ ಹಂಡರ್ವೇರ್ಗಳ ಮಧ್ಯೆ ನಮ್ಮ ಮಕ್ಕಳಿಗೆ ಯಾವ ರೀತಿ ಹಾದಿಯನ್ನು ಬಿಡಿಸ್ತಾ ಇದ್ದೀವಿ ಅಂತಲ್ಲಕ್ಕೆ ಗುಂಡೇರಾವ್ ಸರ್ ಅವ್ರ ಮಾತಿಗೆ ಅದು ಕರೆಕ್ಟ್ ನಾವು ಹೆಂಗೆ ಕಲಿಸ್ತೀವಿ ಹಂಗೆ ಬೆಳಿತೀವಿ ಇಂಥ ಸಂಸ್ಕಾರಯುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅವ್ರು ನಿಜವಾಗಲೂ ಸಂಶೋಧಕರು ಸಾಹಿತಿಗಳು ಮಕ್ಕಳ ಜೊತೆ ಯಾವ ರೀತಿ ಬೆಳೆಸ್ಬೇಕಂತಕ್ಕಂಥದ್ದು ಪರಿಜ್ಞಾನ ಭಾಳ ಮಂದಿ ಏನು ಮಾಡ್ತಾರೆ ವೇದಿಕೆ ಮೇಲೆ ಹೇಳ್ತಾರೆ ಹೇಳೋದು ಬೇರೆನೆ ಮಾಡೋದೇ ಬೇರೆ ಈಗ ನನಗೆ ಮೂರು ಮಕ್ಕಳು ಅವರೇ ಅವ ಮೂರವ ಏನು ಇನ್ನು ಕಾಳದಿಂದಾಗ ಏನು ಕಣ್ಣು ಮುಚ್ಚುತ್ತವ ಅಂದಂಗೆ ಅವ ನಮೂನ ನಿಮ್ಮ ವಯಸ್ಸಿಂದ ಅಂತೂ ಮುಗದ ಹೋಗ್ತು ನಾನು ಹೆಣತನ ಹೋಗ್ತಾಳ ನಾವು ಹೋಗ್ತೀವಿ ಎಲ್ಲ ಹೋಗ್ತಾವೆ ಬೇರೆ ಎಷ್ಟು ನಿಮ್ಮ ಮುಖದ ಕಳೆಯನ್ನು ನೋಡಿದ್ರೆ ಏನೇ ಇದೆ ಸೂಪರ್ ಮಾರ್ಕೆಟ್ದಾಗ ಮಮ್ಮಿ ಡ್ಯಾಡಿ ಮಗ ಮಮ್ಮಿ ಡ್ಯಾಡಿ ಮಗ ಕೂಡ ಏನು ಹೊಂಟಿದ್ರು ಸರ್ ಹೊಂಟಿದ್ರು ಅಂತ ಹೇಳೋದು ದೇವೇಂದ್ರ ಅಣ್ಣವ್ರೆ ಹೊಂಟಿದ್ರು ಚಾಕ್ಲೇಟ್ ಇಸ್ಕೊಟ್ಟಳು ಚಾಕ್ಲೇಟ್ ಕೆಳಗೆ ಬಿತ್ತು ಬಿದ್ದ ತಕ್ಷಣ ಆ ಮಗು ಹಿಂಗೆ ತೊಗೊಂಡು ತಿಂತಿತ್ತು ಮಮ್ಮಿ ಇದು ಸಾಫ್ಟ್ವೇರ್ ಮಮ್ಮಿ ಮೊದಲೇ ಅಪ್ಪು ಟೆಚ್ ಕೆಳಗಡೆ ಬಿದ್ದಿರ್ತಕ್ಕಂಥ ವಸ್ತುಗಳನ್ನು ಮುಟ್ಟಬಾರ ನಡೆ ನಿನಗೆ ಇನ್ನೊಂದು ಚಾಕ್ಲೇಟ್ ಇಸ್ಕೊಡ್ತೀನಿ ಅಂತೇಳಿ ಇನ್ನೊಂದು ಚಾಕ್ಲೇಟ್ ಇಸ್ಕೊಟ್ರು ತಿಂದ್ರು ಹೋಗಿ ಮುಂದೆ ಎಂಟು ದಿನ ಆಗಿಲ್ಲ ಸೇಮ್ ಸೀನ್ ಮಮ್ಮಿ ಡ್ಯಾಡಿ ಮಗ ಗಂಡ ಕಡ್ಕೊಂಡು ಬಿತ್ತು ಬಂದ ಇದು ಮಗ ಅಲ್ಲೇ ಮಮ್ಮಿ ಡೋಂಟ್ ಟಚ್ ಕೆಳಗಡೆ ಬಿದ್ದಿರ್ತಕ್ಕಂಥ ವಸ್ತುಗಳನ್ನು ಮುಟ್ಟಬಾರ ನಡಿ ನಿನ್ಗೆ ಇನ್ನೊಂದು ಡ್ಯಾಡಿಗೆ ಇಸ್ಕೊಡ್ತೀನಿ ಅಂತ ವಿಚಾರ ಏನಂತಂದ್ರೆ ನಾವು ಹೆಂಗ ನಮ್ಮ ಮಕ್ಕಳಿಗೆ ಕಲಿಸ್ತೀವೋ ಆ ಪಾಠವನ್ನ ಪ್ರತಿ ಉತ್ತರದಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಲಿಕ್ಕೆ ಪೀಠಿಗೆ ಯೂಶ್ವಲಿ ನಿಮ್ಮೆಲ್ಲ ಮನಸ್ಸು ಗ್ರ್ಯಾಂಡ್ ಚಂಚಲ ಮನಸ್ಸಿನ ಇರ್ತಾವ ಅಂತಲ್ಲಿ ಗೌಡನ ಅಡಿಗೆಯವರು ಸ್ವಾಮಿಯವರು ನಿಮ್ಮೆಲ್ಲ ಇಷ್ಟತನ ನೋಡಿ ನಾನು ಕೂಡ ನೋಡಿದಲ್ಲ ಮನರಂಜಿಸಿದ್ರು ಆಮೇಲೆ ವಿಶಿಷ್ಟವಾದಂತ ಈ ದೀಪಾವಳಿ ಹಬ್ಬ ಆಚರಿಸಿ ಎಲ್ರಿಗೂ ನಗಲಿ ನಾವೆಲ್ಲ ಬೆಳಕಂತೀವಿ ಈಗ ನಾವೆಲ್ಲ ಇದರೆಲ್ಲ ನಾವು ಬೆಳಕಂತೀವಿ ಈಗ ನೀವೇನಾದ್ರು ನಕ್ಕು ಖುಷಿಯಾಗಿ ನಿಮ್ಮ ಜೀವನದಾಗ ಬೆಳಕು ತರಲಿ ಅಂತೇಳಿ ಈ ವಿಶ್ವಜ್ಯೋತಿ ಪ್ರತಿಷ್ಠಾನ ನೀನು ಆಯೋಜಿಸಿದೆ ಇದು ಭಾಳ ಅಭಿನಂದನಾರ್ಹ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿದಾರೆ ಇನ್ನೂ ಭಾಳ ಸಂತೋಷ ಆಯಿತು ಒಬ್ಬೊಬ್ರು ನೋಡಿದ ದೊಡ್ಡಮನಿ ಅನ್ನೋರ ಸಿಗಮ್ ಸರ್ ಅದ ಸರ್ ಅರ ಮತ್ತೆ ಎಲ್ಲರೂ ನಮ್ಮ ದೇವೇಂದ್ರಪ್ಪ ಕಲ್ಯಾಣಪ್ಪ ಅವರು ಅಂದ್ರೆ ಹಿರಿಯರವ್ರು ಈಗ ಇಂಥ ಕಾರ್ಯಕ್ರಮ ಏನು ಆಯೋಜನೆ ಮಾಡ್ತಾರೆ ನಾದಂದ ಈಗ ಒಂದೇನೋ ಭಾಷಣದಾಗ ಹೇಳ್ತಿದ್ದ
ಕಾಡು ಮುಟ್ಟದ ಗಿಡ ಇಲ್ಲ ವಿಜಯ್ ಕುಮಾರ್ ತೆಗಿಬಿಟ್ಟು ಮಾಡಂತ ಕಾರ್ಯಕ್ರಮ ಇಲ್ಲ ಅಂದಂಗ ಅವ್ರು ಯಾವ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತಲ್ರಿ ಆಮೇಲೆ ಯಾವ ಸ್ವಾರ್ಥಕ್ಕಿಲ್ಲ ಎಲ್ಲರೂ ಸಾರ್ವಜನಿಕ ನಾಲ್ಕು ಜನಕ್ಕೆ ಉಪಯೋಗ ಆಗಂಥದ್ದು ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ಹಿರಿಯರಿಗಾಗಿ ಬಸವಣ್ಣನಿಗಾಗಲಿ ಭಜನ ಸಾಹಿತ್ಯ ಆಮೇಲೆ ಎಲ್ಲ ಈ ಈ ನಾಗರಿಕ ಇದಲ್ಲ ಈಗ ಇವರಿಗಂತಲ್ಲ ಎಲ್ಲ ವರ್ಗದ ಜನರಿಗೆ ಮುಟ್ಟಂತ ಕಾರ್ಯಕ್ರಮ ಆಗಿದೆ ಅರ್ಥಪೂರ್ಣ ಅಂತ ಕಾರ್ಯಕ್ರಮ ಆಯೋಜಿಸ್ತಾರ ನವೀನ್ ನಮ್ಮಿಂದ ಏನು ನಾವು ಬಯಸ್ತಾರೆ ಅದರಿಂದ ನಾವು ಮಾಡಕ್ಕೆ ಸಹಾಯ ಮಾಡಕ್ಕೆ ಸದಾ ಇದ್ದೀವಿ ಇದೇ ರೀತಿ ನಿಮಗೆ ಕಾಯಕ ಅಂದ್ರೆ ಇದೇ ರೀತಿ ಸೇವೆ ಅಂದ್ರೆ ಸಾರ್ವಜನಿಕ ಬಹಳ ಮಂದಿ ದುಡ್ಡು ಮಾಡಕ್ಕೆ ಬಹಳಷ್ಟು ಕಾರ್ಯಕ್ರಮ ಅವರು ಆಯೋಜಿಸ್ತಾರೆ ನೋಡ್ತೀನಲ್ಲ ಬಟ್ ಅಂತ ಯಾವ ಕಾರ್ಯಕ್ರಮ ಇಲ್ಲ ಬಡವರು ಬಗ್ಗೆ ಬಗ್ಗೆ ದೀನದಲಿತರ ಬಗ್ಗೆ ಬಡವರ ಬಗ್ಗೆ ಈ ತರದ ಕಾರ್ಯಕ್ರಮ ಮಾಡಿ ಅವರಿಗೆ ಖುಷಿ ತರಿಸ್ಕೊಂತಾರ ಆ ಖುಷಿಯಲ್ಲೇ ಅವರು ತಮ್ಮ ಖುಷಿ ಪಡಿಲಕತ್ತಾರ ಈ ಕಾರ್ಯಕ್ರಮದಲ್ಲಿ ಕಲ್ಯಾಣಪ್ಪ ಪಾಟೀಲ್ ಮಳ್ಕೇಡ್ ಡಾಕ್ಟರ್ ವಾಸುದೇವ್ ಸೇಡಂ ಕಲ್ಯಾಣ್ ಕುಮಾರ್ ಶಿಲ್ವಂತ್ ಆರ್ ಎಸ್ ದೊಡ್ಮನಿ ಸತೀಶ್ ಅಳ್ಳೊಳ್ಳಿ ಶಾಂತಪ್ಪ ಸಂಗಾವಿ ಲಘುಮಣ್ಣ ಕರಗುಪ್ಪಿ ಮುಡುಬಿ ಗುಂಡೆರಾವ್ ಡಾಕ್ಟರ್ ಎಸ್ ಎಸ್ ಗುಬ್ಬಿ ದೇವೇಂದ್ರಪ್ಪ ಕಪ್ನೂರ್ ಬಿಎಸ್ ದೇಸಾಯಿ ಗುಂಡಾನ ಡಿಗ್ಗಿ ರೇವಣ ಸಿದ್ದಯ್ಯ ಸ್ವಾಮಿ ಹುಮ್ನಾಬಾದ್ ವಿಜಯ್ ಕುಮಾರ್ ತೇಗಲ್ತಿಪ್ಪಿ ಭವಾನಿ ಸಿಂಗ್ ಠಾಕೂರ್ ಪ್ರೊಫೆಸರ್ ಬಿಕೆ ಚಳಗೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದನ್ನು ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದು ಎಚ್ ಡಿ ಸಾಂಗ್ಲಿಯನ್ ಹೇಳಿದ್ದಾರೆ ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಎಂಬುದನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನಿಸಲಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷರಾದ ಎಚ್ ಡಿ ಸಾಂಗ್ಲಿಯಾನ ಹೇಳಿದ್ದಾರೆ ಅವರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅವರು ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಎಂಬುದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿಯೇ ಚುನಾವಣೆ ನಡೆಯಲಿದೆ ಎಂದು ಹೇಳಿದರು ಗುಲ್ಬರ್ಗಾ ಡಿಸ್ಟ್ರಿಕ್ಟ್ಗೋಸ್ಕರ ಜನತೆಗೋಸ್ಕರ ಕೆಲಸ ಮಾಡತಕ್ಕಂತ ಅವರು ನಮ್ಮ ಸೀನಿಯರ್ಸ್ ಪೊಲಿಟಿಷಿಯನ್ಸ್ ಶ್ರೀಮಾನ್ ಖರ್ಗೆ ಮತ್ತೆ ಶ್ರೀಮಾನ್ ಧರಮ್ ಸಿಂಗ್ ಶ್ರೀಮಾನ್ ಇಸ್ಲಾಂ ಮತ್ತೆ ಬೇರೆ ಸೀನಿಯರ್ ಅವರು ಒಳ್ಳೆಯ ಕೆಲಸ ಮಾಡಮೇಲೆ ಇದೇ ಥರ ಒಳ್ಳೆಯ ಗುಲ್ಬರ್ಗ ಸುಂದರವಾದ ಗುಲ್ಬರ್ಗ ಬಂದಿದೆ ಅಂತ ಗೊತ್ತಿದೆ ಅದಕ್ಕೋಸ್ಕರನೇ ನಮಗೆ ತುಂಬ ಸಂತೋಷ ನಾಳೆ ಬೆಂಗಳೂರಿಗೆ ಹೋಗಿ ಅಥವಾ ಡೆಲ್ಲಿಗೆ ಹೋಗುವಾಗ ಅವರ ಖರ್ಗೆ ಸಾಹೇಬಿಗೆ ನಾನು ಎಕ್ಸ್ಪ್ರೆಸ್ ಮಾಡ್ತೇನೆ ಒಳ್ಳೆ ಕೆಲಸ ಮಾಡಿದ್ರ ಗುಲ್ಬರ್ಗ ಡಿಸ್ಟ್ರಿಕ್ಟ್ನಲ್ಲಿ ಜನತೆ ಅವರು ತುಂಬ ಸಂತೋಷ ಇದ್ದಾರೆ ಅಂತ ಹೇಳ್ತೇನೆ ಅಂತ ನಾನು ತುಂಬ ಈಗ ಇಷ್ಟ ನನಗೆ ಮಾತಾಡಲಿಕ್ಕೆ ಅವರಿಗೆ ಪ್ರೇಸ್ ಮಾಡ್ತೇನೆ ಹೆಂಗೆ ಈ ಥರ ಕಂಡೀಷನ್ ಹೌ ಕುಡ್ ದಿಸ್ ಕೈಂಡ್ ಆಫ್ ಸಿಚುವೇಶನ್ ಹ್ಯಾಪನ್ ಅಂತ ಕೇಳಿದ್ರೆ ನಿಜವಾಗಿ ಒಂದು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅವರ ಸಹಾಯದಿಂದ ಅವರ ಹೆಲ್ಪಿಂದ ಹೀಗೆ ಆಯಿತು ಅಂತ ನಿಜನೇ ಸೊ ಇನ್ ದ ಕಮಿಂಗ್ ಎಲೆಕ್ಷನ್ಸ್ ಕಾಂಗ್ರೆಸ್ ಪಾರ್ಟಿ ಈಸ್ ಟ್ರೈಂಗ್ ಇಟ್ಸ್ ಬೆಸ್ಟ್ ಟು ಸೀ ದಟ್ ಬೆಟರ್ ಅಡ್ಮಿನಿಸ್ಟ್ರೇಷನ್ ಇನ್ ದ ಸ್ಟೇಟ್ ಡನ್ ವಾಟ್ ಇಟ್ ಈಸ್ ಟುಡೇ ದೋ ಇಟ್ ಈಸ್ ಕ್ವೈಟ್ ಸ್ಯಾಟಿಸ್ಫ್ಯಾಕ್ಟ್ರಿ ಇವನ್ ನೌ ಬಟ್ ಸ್ಟಿಲ್ ಬೆಟರ್ ಪೊಲಿಟಿಕಲ್ ಎನ್ವೈರನ್ಮೆಂಟ್ ಬೆಟರ್ ಪೊಲಿಟಿಕಲ್ ಸಿಚುವೇಶನ್ ಶುಡ್ ಟೇಕ್ ಪ್ಲೇಸ್ ಆರ್ ಶುಡ್ ಹ್ಯಾಪನ್ ಆಫ್ಟರ್ ದಿ ನೆಕ್ಸ್ಟ್ ಎಲೆಕ್ಷನ್ ಅಂತ ನಮಗೆ ತುಂಬ ಇಷ್ಟ ಇದೆ ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ಮನೆ ಮನೆಗೆ ಕಾಂಗ್ರೆಸ್ ದಟ್ ಈಸ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪರ್ಫಾರ್ಮೆನ್ಸ್ ಡೀಟೇಲ್ ದ ರಿಪೋರ್ಟ್ ಆಫ್ ವರ್ಕ್ಸ್ ಡನ್ ಬೈ ದಿ ಕಾಂಗ್ರೆಸ್ ಪಾರ್ಟಿ ಇನ್ ದಿ ಸ್ಟೇಟ್ ದಟ್ ಈಸ್ ಬೀಯಿಂಗ್ ಪಬ್ಲಿಸೈಸ್ ಇನ್ ರೂರಲ್ ಏರಿಯಾಸ್ ಆ್ಯಂಡ್ ಐ ಆಮ್ ಶ್ಯೂರ್ ಆಲ್ ಆಫ್ ಯು ಆಲ್ಸೋ ಹ್ಯಾವ್ ರಿಸೀವ್ ದಿ ಬುಕ್ಲೆಟ್ಸ್ ದಟ್ ವಿ ಹ್ಯಾವ್ ರಿಲೀಸ್ ರೀಸೆಂಟ್ಲಿ ಆ್ಯಂಡ್ ಇನ್ ದಿಸ್ ಕನೆಕ್ಷನ್ ವಿ ವಾಂಟ್ ಟು ರಿಅಶ್ಯೂರ್ ದ ಪೀಪಲ್ ಆಫ್ ಕರ್ನಾಟಕ ದಟ್ ಫಸ್ಟ್ ಕ್ಲಾಸ್ ಅಡ್ಮಿನಿಸ್ಟ್ರೇಷನ್ ಫಸ್ಟ್ ಕ್ಲಾಸ್ ಡೆವಲಪ್ಮೆಂಟ್ ಕ್ವಿಕ್ ಆ್ಯಂಡ್ ಕ್ವಾಲಿಟಿ ವರ್ಕ್ ಇನ್ ದಿಸ್ ಕಮಿಂಗ್ ಎಲೆಕ್ಷನ್ ಆ್ಯಂಡ್ ವಿ ಆಲ್ ಫೀಲ್ ಕಾನ್ಫಿಡೆಂಟ್ ದಟ್ ವಿತ್ ಯುವರ್ ಕರೆಕ್ಟ್ ಪ್ರೊಜೆಕ್ಷನ್ ಆಫ್ what things are happening and how things are going to take place what things are going to happen we will have a good government after 2018 and later on by 2019 that is Lok Sabha election so that is
what I just wanted to convey. As one of the vice president of the KPCC, I am touring the state, and the district under my charge, personal charge, is of course Bangalore Rural. But as vice president, I go around and meet people like this in order to impress upon them that the performance of Congress Party as a political body will be much, much better in the next election and after the next election. Because we all know that the high command in Delhi level is very, very strong in this matter. This membership drive has been absolutely unheard of in the past. No such drive has taken place in the past as we do today. So Sri Venugopal also has seen that. That was his statement after he visited Belgaum, not before that. But in my charge, in the district, in the area where I am in charge of, we have already completed last month itself. ಈ ಮಾಧ್ಯಮಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಜಗದೇವ್ ಗುತ್ತೇದಾರ್, ನಿಕಟಪೂರ್ವ ಅಧ್ಯಕ್ಷ ಭಾಗನಗೌಡ ಪಾಟೀಲ್ ಸಂಕನೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಅತ್ತಾರ್ ಕಾಂಪೌಂಡ್ ಸೇರಿದಂತೆ ವಿವಿಧೆಡೆ ಎಮ್ಮೆಗಳ ಮೆರವಣಿಗೆ ಮಾಡಲಾಯಿತು. ಕಲಬುರಗಿ ನಗರದ ಜಗತ್ ಬಡಾವಣೆಯ ಅತ್ತರ್ ಕಾಂಪೌಂಡ್ನಲ್ಲಿ ಇಂದು ದೀಪಾವಳಿ ಹಬ್ಬದ ಪ್ರಯುಕ್ತ ಬಡಾವಣೆಯ ಗೌಳಿಗೇರ ಕುಟುಂಬದವರು ತಮ್ಮ ಎಮ್ಮೆಗಳಿಗೆ ಪೂಜೆ ಸಲ್ಲಿಸಿ ಭಕ್ತಿಭಾವದಿಂದ ನಮಿಸಿದರು. ಭಾವದಿಂದ ಪೂಜೆಯನ್ನ ಸಲ್ಲಿಸಿ ನಂತರ ಎಮ್ಮೆಗಳನ್ನು ಅಗ್ನಿ ಹಾಯಿಸಲಾಯಿತು. ತಮ್ಮ ಪಾಲಿಗೆ ಎಮ್ಮೆಗಳೇ ಲಕ್ಷ್ಮಿಯಾಗಿದ್ದು ಅವುಗಳಿಂದಲೇ ನಮ್ಮ ಜೀವನ ನಡೆಯುವುದು ಎನ್ನುವುದು ಬಡಾವಣೆಯ ಮತ್ತು ಗೌಳಿಗೇರ ಕುಟುಂಬದ ಹಿರಿಯರ ಅಭಿಪ್ರಾಯ. ಇದು ಪರಂಪರ, ನಮ್ಮ ಹಿರಿಯರು ಹಿಡಿದು ಮಾಡೋ ನಮ್ಮ ಕಸಬದ. ಇದು ಏನು ನಮ್ಮ ಹಿರಿಯರ ಮಾಡಿದ ಹಬ್ಬ ಇದು. ಇದು ವರ್ಷಿಗೊಮ್ಮೆ ನಾವು ಸಜಾಸ್ತೀವಿ. ಏನು ಇದ್ರ ಮ್ಯಾಗೆ ನಮ್ಮ ಕಸಬದ. ಏನು ನಮ್ಮದು ಉದ್ಯೋಗ ಇದ್ರ ಮ್ಯಾಗೆ. ಏನು ನಮ್ಮ ಪ್ರತಿ ಒಂದು ಜೀವನ ಇದ್ರ ಮ್ಯಾಗೆ ಅದ. ಇದ್ರ ಲಕ್ಷ್ಮಿ ಪೂಜೆ ಮಾಡಬೇಕಾಗ್ತದ. ದೀಪಾವಳಿ ಹಬ್ಬ दिवाळीला तसं वर्षातन एकदा आम्ही साजरा करतो. शिवाचं पळवाचं करायचं गाई बारस पासून चालू करतो. नंतर नगरद प्रमुख बीदी अवुगळन्न मेरवणिगे माडलायतो. ಈ ಮೆರವಣಿಗೆಯ ಸಂದರ್ಭದಲ್ಲಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಅದೇ ರೀತಿ ಕಲಬುರಗಿ ನಗರದ ವಿವಿಧ ಬಡಾವಣೆಗಳಲ್ಲಿರುವ ಗೌಳಿಗೇರ ಕುಟುಂಬದವರು ತಮ್ಮ ಜಾನುವಾರುಗಳ ಮೆರವಣಿಗೆ ನಡೆಸಿದರು.
ಕಲಬುರಗಿ ನಗರದ ಅಫ್ಸರ್ ಕಾಲೋನಿಯಲ್ಲಿ ಉರುಸ್ ಹಾಗೂ ಸಂದಲ್ ಮೆರವಣಿಗೆ ನಡೆಯಿತು. ಕಲಬುರಗಿ ನಗರದ ವಾರ್ಡ್ ನಂಬರ್ 32 ರ ಅಫ್ಸರ್ ಕಾಲೋನಿಯಲ್ಲಿ ಹಜರತ್ ಶಯ್ಯದ್ ಶಾ ಮೊಹಮ್ಮದ್ ಗುಲಾಂ ಅಹಮದ್ ಮುರ್ಷಿದ್ ಆರೆ ಚಿಶ್ತಿ ಖಾಲಂದರಿ ದರ್ಗಾದ ಎರಡನೇ ಉರುಸ್ ಮತ್ತು ಸಂದಲ್ ಕಾರ್ಯಕ್ರಮ ಜರುಗಿತು. सैयद मोहम्मद नईमुद्दीन सज्जादा नशीन बारगाह हजरत सैयद मोहम्मद गुलाम अहमद मुर्शद क़िबला काबा, ये संदल मुबारक मेरे वालिद मोहतरम का है. ये दूसरा संदल मुबारक है. उनकी क़यामगाह से दरगाह शरीफ रवाना हो रहा है. मुतक़िदीन और मुरीदों की कसीर तदाद में जमा होना और आम लोगों की शुमालियत हमारे लिए एक हिम्मत अफजाई है. मैं तय दिल से प्रेस वालों का, मीडिया वालों का और पुलिस वालों का तय दिल से शुक्रगुजार हूँ वो लोग आकर हमारी हिम्मत अफजाई की. हाँ, कल महफिल समा होगा, चिरागों का इंतज़ाम होगा और परसों बाद असर के ज़ियारत के फातिहा अमल में आएंगे. और हजरत की ज़िंदगी जो है बचपन से ही वो दुनियादारी से दूर और दीन के करीब गुजरी सो है. आप 1976 ईस्वी में अताउल्ला सरमस्त के मुरीद हुए और वहाँ से उनको फैज़ मिला. और ये फैज़ हजरत के हयात तैयबा में उन्होंने खुद अपने मुरीद को मुर्शद कहकर पुकारते थे. ये इनके लिए बड़ी ताज़ीम का मुकाम है क्योंकि जिनके मुर्शद हैं वो खुद मुर्शद बोलकर पुकारते हैं तो एक मुरीद के लिए बायस फ़ख्र की बात होती है. ये तो हमारे देखने में भी आया सो है, सुनने में भी आया सो है और हजरत की खिदमत में हम भी रहे सो है. और वहाँ से इनके फैज़ान का सिलसिला ऐसे ही रात दिन बढ़ता रहा. और आप क्या है, नींद में भी जिक्र अस्कार में मशगूल रहते थे.
हम अगर देखते तो उनके उंगलियों पर है ना वो अल्लाह तबरक तआला का रसूल अल्लाह का जिक्र नींद में भी करते थे। तो ये एक वली होने की अलामत है। आपकी एक कम 80 साल की उम्र में आप इस दुनिया से पर्दा फरमाए, ये दूसरा उरूस है जो हजरत की शान में एक जुलूस शानदार पैमाने पर निकल रहा और कामयाब तरीके से क्या है ये दरगाह पहुँचेंगे और संदल माली होंगी और कल क्या है मालूम है ज़ियारत के रसायम अंजाम दिए जाएंगे और परसों हसब मामूल ज़ियारत जो होती है वो ज़ियारत करेंगे। ಈ ಸಂದರ್ಭದಲ್ಲಿ ಸಜ್ಜಾದ್ ನಶೀನ್ ಹಜರತ್ ಮೊಹಮ್ಮದ್ ನುಯುಮುದ್ದೀನ್ ಸೈಯದ್ ಮೊಹಮ್ಮದ್ ಖಸ್ರಾರ್ ಅಖೀಬ್ ಸೈಯದ್ ಮೊಹಮ್ಮದ್ ತಯ್ಯಾಬ್ ತಾಹೂರ್ ಖಲೀಲ್ ಅಹಮದ್ ಖಾನ್ ಮೊಹಮ್ಮದ್ ಸಿರಾಜ್ ಬೇಗ್ ಮುಸ್ತಾಫಾ ಅಹಮದ್ ಉರ್ಫ್ ಬಾಬಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು। ಇವಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ।